ಅವ್ರದ್ದು ಜೀವನ ಇದು ಮೇಲೆ ಮತ್ತು ಅವ್ರದ್ದು ಏನು ತ್ಯಾಗವನ್ನ ಮಾಡಿದ್ರು. ಅವರು 8ನೇ ಜನವರಿ 2014 ಇಸ್ವಿಕ್ಕೆ ಅವರು ಹುತಾತ್ಮ ಆಗಿದ್ರು. ಇದೇ ಕಲ್ಬುರ್ಗಿ ನಗರದಲ್ಲಿ ಒಬ್ಬ ಮುನ್ನಾ ಎಂಬುವನು ಅವನ ಜೊತೆಗೆ ಆ ಟೈಮ್ ಒಂದು ರೌಡಿ ಶೀಟರ್ ಅವನಿಗೆ ಹಿಡಿಯಕ್ಕೆ ಹೋದಾಗ ಅವರು ತಮ್ಮ ಬಲಿದಾನವನ್ನ ತಮ್ಮ ಜೀವನದ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ ಈ ಗುಲ್ಬರ್ಗಾದ ಅಸಲೀನ್ ಅವರು ಅವರು ಅವ್ರದ್ದು ಈ ಬಲಿದಾನ ಬಗ್ಗೆ ಮತ್ತೆ ಅವರಿಗೆ ಒಂದು ಇದು ಅವ್ರ ನೆನಪಿನ ಸಲುವಾಗಿ ಒಂದು ಚಲನಚಿತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಆ ಚಲನಚಿತ್ರದ ಒಂದು ಆಡಿಯೋ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಶುಭ ಹಾರೈಕೆಗೆ ನಮ್ಮ ಈ ಇಲಾಖೆಯಲ್ಲಿ ಕೆಲಸ ಮಾಡೋರು ಒಬ್ಬರು ಯಾರು ಬಹಳ ನಿಷ್ಠೆಯಿಂದ ಮತ್ತೆ ಇಷ್ಟು ತಮ್ಮ ಅಮೂಲ್ಯವಾದ ಜೀವದ ಬಲಿದಾನವನ್ನು ಇಲಾಖೆ ಸಲುವಾಗಿ ಕೊಟ್ಟಿದ್ದಾರೆ. ಅವರು ಅವರಿಗೆ ಅಷ್ಟು ಬೆಲೆ ಕೊಟ್ಟುಬಿಟ್ಟು ಅವರು ಅವರ ಬಗ್ಗೆ ಒಂದು ಅವರ ಜೀವನ ಚರಿತ್ರವನ್ನು ಅವರು ಮಾಡಿ ಇದು ಒಂದು ಚಲನಚಿತ್ರದ ರೂಪದಲ್ಲಿ ಅವರು ಮಾಡ್ತಾ ಇದ್ದಾರೆ. ಬಹಳ ಶ್ಲಾಘನೀಯ ವಿಷಯ. ಸೊ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರು ಇದೇ ರೀತಿ ಒಳ್ಳೆ ಕೆಲಸ ಮುಂದೆ ಮಾಡಬೇಕು. ಮತ್ತೆ ಯಾವಾಗ ಕೆಲಸ ಮಾಡ್ತಾರೆ ಬೇರೆ ಜನರದ್ದು ಜೀವ ಅಥವಾ ಆಸ್ತಿ ಪಾಸ್ತಿ ರಕ್ಷಣೆ ಸಮಯಕ್ಕೆ ಅವರು ಬಹಳ ಯೋಚನೆ ಮಾಡೋಕ್ಕೆ ನಮ್ಮ ಅವರು ಹೋಗಲ್ಲ. ನಾನು ಎದೇ ಹೇಳ್ತಾ ಇದ್ದೀನಿ, ನಮ್ಮ ಟ್ರೈನೀಸ್ಗೆ ಕೂಡ ಯಾರು ಅವರು ಯೋಚನೆ ಮಾಡಲ್ಲ. ಅವರು ನೋಡ್ತಾ ಇರೋಕ್ಕಿಲ್ಲ, ನಾವು ಕೆಲಸ ಮಾಡಬೇಕು ಮಾಡಬೇಕು. ಅವರು ಜೀವ ಜೀವ ಹೋಗದ್ದು ಇರುತ್ತದೆ, ಅದಕ್ಕೆ ಅವರು ಲೆಕ್ಕಿಸದೆ ಅವರು ಕೆಲಸ ಮಾಡ್ತಾರೆ. ಸೊ ಈ ರೀತಿ ಯಾರು ನಮ್ಮ ಅವರು ಇದು ಮಲ್ಲಿಕಾರ್ಜುನ್ ಬಂಡೆ ಅವರು ಇದಕ್ಕೆ ನಾನು ಅವ್ರಿಗೆ ಕೂಡ ಇನ್ನೊಮ್ಮೆ ಇವರು ಬಹಳ ಒಳ್ಳೆ ಕೆಲಸ ಮಾಡಿಕೊಂಡು ಅವರು ತಮ್ಮ ಇದು ಒಂದು ನಮ್ಮ ಇಲಾಖೆಗೆ ಒಂದು ಕೀರ್ತಿ ತಂದಿದ್ದಾರೆ. ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವ್ರದ್ದು ಹೆಸರು ಇದೆ, ಕರ್ನಾಟಕ ರಾಜ್ಯದಲ್ಲಿ ಹೆಸರು ಇದೆ. ನನ್ನ ಜೊತೆಗೆ ಕೂಡ ಮಲ್ಲಿಕಾರ್ಜುನ್ ಬಂಡೆ ಕೆಲಸ ಮಾಡಿದರು. ನಾನು ಯಾವಾಗ ಎಸ್ ಪಿ ಇದ್ದೆ ಆ ಟೈಮಲ್ಲಿ ಅವರು ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಯಾವಾಗ ನೋಡಿದ್ದೆ ಅವ್ರದ್ದು ಫೋಟೋ, ಹುತಾತ್ಮ ಆಗಿದ ನಂತರ ಮತ್ತೆ ಜ್ಞಾಪಕ ನಮಗೆ ಬಂತು. ಸೊ ಇದು ಬಹಳ ಒಳ್ಳೆ ಕೆಲಸ ತಾವು ಎಲ್ಲರೂ ಮಾಡಿದ್ದೀರಿ. ಸೊ ತಮ್ಮ ಇದು ಏನು ವೆಂಚರ್ ಇದ್ದ ಅದು ಯಶಸ್ವಿ ಆಗಲಿ. ಮತ್ತೆ ಜನರಲ್ಲಿ ಅವ್ರದ್ದು ಬಲಿದಾನವನ್ನು ಏನಿದೆ ಅದರ ಬಗ್ಗೆ ಆ ಕಥೆ ಏನಿದೆ ಅದು ನಮ್ಮ ಪ್ರಕಾರ ತಲುಪಿಸಲಿ ಅಷ್ಟು ನಾನು ಹಾರೈಸ್ತೀನಿ.